ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ಇವತ್ತು ಭಗವದ್ಗೀತೆ ಅಧ್ಯಾಯ ಎರಡು ಸಾರ ಸಂಗ್ರಹ ಅದರಲ್ಲಿ ಶ್ಲೋಕ ಹದಿನೇಳರ ವಿವರವನ್ನು ತಿಳಿಸುತ್ತಿದ್ದೇನೆ ಅವಿನಾಶೀತು ತು ತತ್ವಿದಿಯೇನ ತತಂ ತಮ್ ನ ಕಶ್ಚಿತ್ ಕರ್ತುರ್ಮಹತಿ ಮಹತಿ ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲಾರರು ಈ ಶ್ಲೋಕವು ದೇ ದೇಹವನ್ನೆಲ್ಲ ಆವರಿಸಿರುವ ಆತ್ಮದ ನಿಜವಾದ ಸ್ವರೂಪವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸುತ್ತದೆ ದೇಹವನ್ನೆಲ್ಲ ವ್ಯಾಪಿಸಿರುವುದು ಯಾವುದು ಎಂದು ಯಾರಿಗೂ ಗೊತ್ತಿಲ್ಲ ಇದು ಪ್ರಜ್ಞೆ ಭಾಗಶಃ ಅಥವಾ ಪೂರ್ಣವಾಗಿ ದೇಹವು ಅನುಭವಿಸುವ ನೋವು ಮತ್ತು ಸುಖಗಳ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರುತ್ತದೆ ಪ್ರಜ್ಞೆಯು ಆವರಿಸಿರುವುದು ಆಯಾ ಮನುಷ್ಯನ ದೇಹದಲ್ಲಿ ಮಾತ್ರ ಒಂದು ದೇಹದ ನೋವುಗಳು ಸುಖಗಳು ಇನ್ನೊಂದು ದೇಹಕ್ಕೆ ತಿಳಿಯುವುದಿಲ್ಲ ಆದುದರಿಂದ ಪ್ರತಿ ದೇಹದಲ್ಲಿ ಒಂದು ಪ್ರತ್ಯೇಕ ಆತ್ಮವಿರುತ್ತದೆ ಆತ್ಮದ ಅಸ್ತಿತ್ವದ ಲಕ್ಷಣವು ವೈಯಕ್ತಿಕ ಪ್ರಜ್ಞೆಯಾಗಿ ಕಾಣಿಸಿಕೊಳ್ಳುತ್ತದೆ ಆತ್ಮವು ಒಂದು ಕೂದಲಿನ ಮೊನೆಯ ಮೇಲ್ಭಾಗದ ಹತ್ತು ಸಾವಿರ ಭಾಗದಲ್ಲಿ ಒಂದು ಭಾಗದಷ್ಟು ಇರುತ್ತದೆ ಎಂದು ಹೇಳಲಾಗಿದೆ ಶ್ವೇತಾಶ್ವತರ ಉಪನಿಷತ್ತು ಇದನ್ನು ದೃಢಪಡಿಸುತ್ತದೆ ಬಾಲಗ್ರ ಶತಭಾಗಸ್ಯ ಸತದ ಕಲ್ಪಿತಸ್ಯ ಸ ಭಾಗೋ ಜೀವಃ ಸ ವಿಘ್ನೇಯ ಸ ಚಂತಾಯ ಕಲ್ಪತೆ ಒಂದು ಕೂದಲಿನ ಮೊನೆಯನ್ನು ನೂರು ಭಾಗಗಳನ್ನಾಗಿ ಮಾಡಿ ಪ್ರತಿಯೊಂದು ಭಾಗವನ್ನು ಮತ್ತೆ ಒಂದು ನೂರು ಭಾಗಗಳನ್ನಾಗಿ ಮಾಡಿದರೆ ಪ್ರತಿ ಭಾಗವು ಆತ್ಮಗಾತ್ರವನ್ನು ತೋರಿಸುತ್ತದೆ ಇದೇ ವಿಷಯವನ್ನು ಹೀಗೆ ಹೇಳಿದೆ ಕೇಶಾಗ್ರಶತಾಗ ಶತಾಂಶ ಸಾದೃಶಾತ್ಮಕ ಜೀವ ಸೂಕ್ಷ್ಮ ಸ್ವರೂಪೋಯಂ ಸಾಕ್ಯತೀತೋ ಹಿ ಚಿತ್ಕಣ ಆತ್ಮದ ಅಣುಗಳಿಗೆ ಲೆಕ್ಕವೇ ಇಲ್ಲ ಇವುಗಳ ಗಾತ್ರ ಒಂದು ಕೂದಲಿನ ಮೊನೆಯ ಹತ್ತು ಸಾವಿರ ಭಾಗಗಳಲ್ಲಿ ಒಂದು ಭಾಗ ಆದುದರಿಂದ ಆತ್ಮದ ಪ್ರತಿ ಬಿಡಿ ಅಣುವು ಒಂದು ಆಧ್ಯಾತ್ಮಿಕ ಅಣು ಇದು ಭೌತದ್ರವ್ಯದ ದ್ರವ್ಯದ ಅಣುಗಳಿಗಿಂತ ಸಣ್ಣದು ಇಂತಹ ಅಣುಗಳನ್ನು ಲೆಕ್ಕ ಮಾಡಲು ಸಾಧ್ಯವಿಲ್ಲ ಈ ಬಹು ಸೂಕ್ಷ್ಮವಾದ ಆಧ್ಯಾತ್ಮಿಕ ಕಿಡಿ ಐಹಿಕ ದೇಹದ ಮೂಲತತ್ವ ಒಂದು ಔಷಧದ ಚೈತನ್ಯಶಾಲಿ ತತ್ವವು ದೇಹದಲ್ಲೆಲ್ಲ ಹಬ್ಬುವಂತೆ ಈ ಆಧ್ಯಾತ್ಮಿಕ ಕಿಡಿಯ ಪ್ರಭಾವವು ದೇಹವನ್ನೆಲ್ಲ ಆವರಿಸುತ್ತದೆ ಆತ್ಮದ ಈ ಪ್ರವಾಹವು ದೇಹದಲ್ಲೆಲ್ಲ ಪ್ರಜ್ಞೆಯೆಂದು ಅನುಭವವಾಗುತ್ತದೆ ಆತ್ಮದ ಇರುವಿಗೆ ಇದೇ ಪ್ರಮಾಣ ಪ್ರಜ್ಞೆಯಿಲ್ಲದ ಭೌತಿಕ ದೇಹವು ಬರೆಯ ಶವ ಮಾತ್ರ ಮತ್ತು ಯಾವ ಬಗೆಯ ಭೌತಿಕ ಉಪಚಾರದಿಂದಲೂ ದೇಹದಲ್ಲಿ ಈ ಪ್ರಜ್ಞೆಯನ್ನು ಪುನಶ್ಚೇತನಗೊಳಿಸುವುದು ಸಾಧ್ಯವಿಲ್ಲ ಎಂಬುದನ್ನು ಸಾಮಾನ್ಯ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ ಆದುದರಿಂದ ಪ್ರಜ್ಞೆಗೆ ಎಷ್ಟೇ ಪ್ರಮಾಣದ ಯಾವುದೇ ಐಹಿಕ ಸಂಯೋಜನೆಗಳು ಕಾರಣವಲ್ಲ ಆತ್ಮವೇ ಕಾರಣ ಮುಂಡಕ ಉಪನಿಷತ್ತಿನಲ್ಲಿ ಅಣು ಸ್ವರೂಪದ ಆತ್ಮದ ಗಾತ್ರವನ್ನು ಹೀಗೆ ಇನ್ನಷ್ಟು ವಿವರಿಸಿದೆ ಏಷೋಣುರಾತ್ಮ ಚೇತಸ ವೇದಿತವ್ಯೋ ಯಸ್ಮಿನ್ ಪ್ರಾಣ ಪಚ್ಯದ ಸಂವಿಶ್ವೇಶ ಪ್ರಾಣೇಶ್ಚಿತ್ತಂ ಸರ್ವ ಓತಂ ಪ್ರಜಾಂ ಯಸ್ಮಿನ್ ವಿಶುದ್ಧೇ ವಿಭವತಿ ಏಷ ಆತ್ಮ ಆತ್ಮವು ಅಣುಸ್ವರೂಪವಾದದ್ದು ಪರಿಪೂರ್ಣವಾದ ಬುದ್ಧಿಯು ಇದನ್ನು ಕಾಣಬಲ್ಲದು ಈ ಅಣುಸ್ವರೂಪಿ ಆತ್ಮವು ಐದು ಬಗೆಯ ವಾಯುಗಳಲ್ಲಿ ತೇಲಾಡುತ್ತಿರುತ್ತದೆ ಹೃದಯದಲ್ಲಿ ಮನೆ ಮಾಡು ಮಾಡಿರುತ್ತದೆ ಮತ್ತು ದೇಹಸ್ಥ ಜೀವಿಗಳಲ್ಲಿ ಇದರ ಪ್ರಭಾವವು ದೇಹದಲ್ಲೆಲ್ಲ ವ್ಯಾಪಿಸಿರುತ್ತದೆ ಆತ್ಮವು ಐದು ಬಗೆಯ ಬೌದ್ಧಿಕ ವಾಯುವಿನ ಕಷ್ಮಲದಿಂದ ಶುದ್ಧಿಯಾದಾಗ ಅದರ ಆಧ್ಯಾತ್ಮಿಕ ಪ್ರಭಾವವು ಪ್ರಕಟವಾಗುತ್ತದೆ ಹಠಯೋಗ ಪದ್ಧತಿಯ ಉದ್ದೇಶವು ಶುದ್ಧ ಆತ್ಮವನ್ನು ಸುತ್ತುವರಿದಿರುವ ಐದು ಬಗೆಯ ವಾಯುಗಳನ್ನು ವಿವಿಧ ಆಸನಗಳ ಮೂಲಕ ನಿಯಂತ್ರಿಸುವುದು ಇದು ಯಾವುದೇ ಐಹಿಕ ಲಾ ಲಾಭಕ್ಕಾಗಿ ಅಲ್ಲ ಆದರೆ ಸೂಕ್ಷ್ಮವಾದ ಆತ್ಮವನ್ನು ಬೌದ್ಧಿಕ ವಾತಾವರಣದ ಗೋಜಿನಿಂದ ಮುಕ್ತಗೊಳಿಸುವುದಕ್ಕಾಗಿ ಈ ಅಣು ಸ್ವರೂಪಿ ಆತ್ಮವನ್ನು ಸರ್ವವ್ಯಾಪಿಯಾದ ವಿಷ್ಣು ತತ್ವ ಎಂದು ಯೋಚಿಸಬಹುದು ಪ್ರತ್ಯೇಕವಾದ ಅಣು ಸ್ವರೂಪಿಯಾದ ಆತ್ಮವು ಖಂಡಿತವಾಗಿಯೂ ಪರಮಾತ್ಮನೊಂದಿಗೆ ಹೃದಯದಲ್ಲಿದೆ ದೇಹದ ಚಲನೆಯ ಎಲ್ಲ ಚೈತನ್ಯವು ದೇಹದ ಈ ಭಾಗದಿಂದ ಹರಿದು ಬರುತ್ತದೆ ಶ್ವಾಸಕೋಶದಿಂದ ಆಮ್ಲಜನಕವನ್ನು ಒಯ್ಯುವ ರಕ್ತ ಕಣಗಳು ಆತ್ಮದಿಂದ ಚೈತನ್ಯವನ್ನು ಪಡೆಯುತ್ತವೆ ಈ ಸ್ಥಾನದಿಂದ ಆತ್ಮವು ಹೊರಟು ಹೋದಾಗ ರಕ್ತವನ್ನು ಉತ್ಪತ್ತಿ ಮಾಡುವ ಸಂಯೋಜನೆಯ ಕ್ರಿಯೆಯು ನಿಂತು ಹೋಗುತ್ತದೆ ಇಂತಹ ಆತ್ಮದ ಅಂಶಗಳನ್ನು ಸೂರ್ಯಪ್ರಕಾಶದ ಸಣ್ಣ ಕಣಗಳಿಗೆ ಹೋಲಿಸಲಾಗಿದೆ ಸೂರ್ಯಪ್ರಕಾಶದಲ್ಲಿ ಅಸಂಖ್ಯಾದ ಪ್ರಕಾಶಮಯ ಸಣ್ಣ ಕಣಗಳಿವೆ ಇದೇ ರೀತಿಯಲ್ಲಿ ಪರಮಪ್ರಭುವಿನ ಭಿನ್ನಾಂಶಗಳು ಪರಮಪ್ರಭುವಿನ ಕಿರಣಗಳ ಅನುಸ್ವರೂಪದ ಕಿಡಿಗಳು ಇವಕ್ಕೆ ಪ್ರಭಾ ಎಂದು ಹೆಸರು ಭಗವದ್ಗೀತೆಯಲ್ಲಿ ದೇವೋತ್ತಮ ಪುರುಷನೇ ಆತ್ಮವಿಜ್ಞಾನವನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು